ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಮಂಗಳೂರು ಸೌತೆ ಒಂದು ತಗೊಂಡಿದ್ದೀನಿ, ಇಷ್ಟಪ್ಪಕ್ಕೆ ಹೆಚ್ಕೊಂಡಿರೋದು. ಕಾಯಿ ತುರಿ ಒಂದು ಕಪ್ಪು, ನೆಲ್ಲಿಕಾಯಿ ಗಾತ್ರದಷ್ಟು ನಿಂಬೆಹಣ್ಣು ತಗೊಂಡು ರಸ ತಗೊಂಡು ಇಟ್ಕೊಂಡಿದ್ದೀನಿ. 10 to 12 ಒಣಮೆಣಸು, 2 tablespoons ಧನಿಯಾ, 2 teaspoons ಉದ್ದಿನಬೇಳೆ, 1/2 teaspoon ಮೆಂತ್ಯ, 10 to 12 ಕಾಳುಮೆಣಸು, ಜೀರಿಗೆ 1 teaspoon, ಸ್ವಲ್ಪ ಬೆಲ್ಲ, ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಒಣಮೆಣಸು, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ನೀರು ಕಾಯೋಕ್ಕಿಟ್ಟಿದ್ದೆ, ಕಾಯ್ದಿದೆ. ಅದಕ್ಕೀಗ ಸೌತೆಕಾಯಿ ಹೋಳು ಹಾಕೊಳ್ಳೋಣ. ಒಂದು ಸ್ವಲ್ಪ ಬೆಲ್ಲ, 1 tablespoon ಇದಕ್ಕೆ ಹಾಕೊಂಡು ಮೆತ್ತಗಾಗುವವರೆಗೂ ಬೇಯಿಸ್ಕೊಳ್ಳೋಣ. ಸೌತೆಕಾಯಿ ಬೇಯುವಷ್ಟೊತ್ತಿಗೆ ಇನ್ನೊಂದು ಸ್ಟೌವಲ್ಲಿ ಮಸಾಲೆ ಹುರ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ಧನಿಯಾ ಹುರ್ಕೊಳ್ಳೋಣ. ಈಗ ಧನಿಯಾ ಹುರ್ಕೊಂಡಿದೆ, ತಕ್ಕೊಳ್ಳೋಣ. ಉದ್ದಿನಬೇಳೆ ಹಾಕೋಣ, ಹಾಗೆ ಡ್ರೈ ರೋಸ್ಟ್ ಹುರ್ಕೊಳ್ಳೋಣ ಎಲ್ಲನೂ. ಉದ್ದಿನಬೇಳೆ ಕೆಂಪಿಗೆ ಹುರ್ಕೊಂಡಿದೆ, ಇದನ್ನ ತಕ್ಕೊಳ್ಳೋಣ. ಜೀರಿಗೆ ಹಾಕ, ಜೀರಿಗೆ ಗಮ್ ಅಂತ ವಾಸನೆ ಬರೋವರೆಗೂ ಹುರ್ಕೊಳ್ಳೋಣ. ಜೀರಿಗೆ ಉದ್ದಿದೆ, ಇದನ್ನ ಇಲ್ಲಿ ತಕ್ಕೊಳ್ಳೋಣ. ಮೆಂತ್ಯ, ಕಾಳುಮೆಣಸು, ಮೆಂತ್ಯ ಕೆಂಪಗಾಗಿದೆ, ಮೆಂತ್ಯ ತಕ್ಕೊಳ್ಳೋಣ. 1/4 teaspoon ಅಷ್ಟು ಎಣ್ಣೆ ಹಾಕ್ಕೊಂಡು ಒಣಮೆಣಸಿಕಾಯಿ ಹುರ್ಕೊಳ್ಳೋಣ. ಒಣಮೆಣಸಿಕಾಯಿ ಹುರ್ಕೊಂಡಿದೆ, ತಕ್ಕೊಳ್ಳೋಣ. ಅಂತ ಇದ್ದೀನಿ ಈ ಜಾರಿಗೆ ಒಣಮೆಣಸಿಕಾಯಿ ಹುರ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಅರ್ಧ ಕಪ್ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರೋದು. ಸೌತೆಕಾಯಿ ಬೆಂದಿದೆ, ಈಗ ಇದಕ್ಕೆ ರುಬ್ಬಿಟ್ಟಿರೋ ಪೇಸ್ಟ್ ಹಾಕ್ಕೊಳ್ಳೋಣ ಮಸಾಲೆದು. ನಿಮಗೆ ಗಟ್ಟಿ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪ ತೆಳ್ಳಗೆ ಬೇಕಾದರೆ ಇನ್ನೊಂದೆರಡು ಕಪ್ನಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊ. ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಈಗ ಹುಣಸೆ ರಸ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೆ, ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಸಿಮ್ಮಲ್ಲೇ ಒಂದೆರಡು ಕುದಿ ಕುದಿಸ್ಕೊಳ್ಳೋಣ. ಇದೀಗ ಆಗಿದೆ, ಇದಕ್ಕೀಗ ಒಗ್ಗರಣೆ ಹಾಕೋಣ. ಚೆನ್ನಾಗಿ ಕುದ್ದಿದೆ, ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. 1 teaspoon ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ, ಸಾಸಿವೆ ಹಾಕ್ಕೊಳ್ಳೋಣ, ಕರಿಬೇವು,
ಈಗ ಒಗ್ಗರಣೆ ಹಾಕೋ. ಬಿಸಿ ಬಿಸಿ ಮಂಗಳೂರು ಸೌತೆ ಸಾಂಬಾರ್ ರೆಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.